ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನು ಇನ್ ವಿದೇಶಿ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೇಫ್ ಆಗಿದ್ದೀರಾ ಅಂತ ಅನ್ಕೊಂತ ಇವತ್ತಿನ ಬ್ಲಾಗ್ ಬಗ್ಗೆ ಹೇಳಬೇಕು ಅಂದರೆ, ಇವತ್ತಿನ ಬ್ಲಾಗ್ ಬಂದು ಐಕಿಯಾ ಅಂತ. ಐಕಿಯಾ ಅಂದರೆ ಅಲ್ಲಿ ಹೋಮ್ ಅಪ್ಲೈನ್ಸಸ್, ಎಲ್ಲ ಥರ ಮನೆಗೆ ಡೆಕೋರೇಷನ್ ಮಾಡುವಂಥ ಎಲ್ಲ ಐಟಮ್ಸ್ ಸಿಗುತ್ತೆ. ಮತ್ತು ಕಿಚನ್ ಕ್ಯಾಬಿನೆಟ್ಸ್, ಮತ್ತು ಸ್ಕ್ರೀನ್ಸ್, ಬೆಡ್ಶೀಟ್ಸ್, ಮತ್ತು ಪಿಲ್ಲೋಸ್, ಡಿಸೈನ್ ವೆರೈಟಿ ವೆರೈಟೀಸ್ ಆಫ್ ಡಿಸೈನ್ ಸಿಗುತ್ತೆ. ಮತ್ತು ನಿಮಗೆ ಒಂದು ಐಡಿಯಾ ಸಿಗುತ್ತೆ ನಿಮ್ಮ ಮನೇನ ಯಾವ ರೀತಿ ಡೆಕೋರೇಷನ್ ಮಾಡಬೇಕು ಅಂತ. ಯಾಕೆ ಅಂದರೆ ಅಲ್ಲಿ ಪ್ರಿಟೆಂಡ್ ಆಗಿ ಡೆಕೋರೇಟೆಡ್ ಮಾಡಿರ್ತಾರೆ, ಲೈಕ್ ಪ್ರಿಟೆಂಡ್ ಕಿಚನ್ ಇಟ್ಟಿರ್ತಾರೆ, ಪ್ರಿಟೆಂಡ್ ಬೆಡ್ರೂಮ್ಸ್ ಇರುತ್ತೆ. ಇದೇ ಥರ ನೀವು ಅದೇ ಥರ ಮಾಡಬೇಕು ಅಂದರೆ, ಅದೇ ಥರ ಬೇಕಾದ್ರೆ ನೀವು ಐಟಮ್ಸ್ ಎಲ್ಲ ತೊಗೊಬಂದು ನೀವು ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಒಂದು ಐಡಿಯಾ ಸಿಗುತ್ತೆ ನಿಮಗೆ ಮನೇನ ಯಾವ ರೀತಿ ಡೆಕೋರೇಷನ್ ಮಾಡ್ಬೋದು, ಮತ್ತು ಯಾವ ರೀತಿ ಇಟ್ಕೋಬೋದು, ಮತ್ತು ಯಾವ್ಯಾವ ರೀತಿ ಕಿಚನ್ನ ಸೆಟಪ್ ಮಾಡ್ಬೋದು ಅಂತ ಎಲ್ಲ ಒಂದು ಐಡಿಯಾ ಸಿಗುತ್ತೆ ನಿಮಗೆ. ಇಂಡಿಯಾದಲ್ಲೂ ಐಕಿಯಾ ಇದೆ ಅಂತ ಕೇಳಿದ್ದೀನಿ ನಾನು, ಹೈದರಾಬಾದಲ್ಲಿ ಐಕಿಯಾ ಇದೆ ಅಂತ ಕೇಳಿದ್ದೀನಿ. ಸೊ ಇಲ್ಲಿನ ಐಕಿಯಾ ಯಾವ ಥರ ಇರುತ್ತೆ, ಏನೇನು ವೆರೈಟೀಸ್ ಆಫ್ ಐಟಮ್ಸ್ ಸಿಗುತ್ತೆ ಅಂತ ನಿಮಗೆಲ್ಲ ತೋರಿಸ್ತೀನಿ. ಇದೇ ಥರ ನೋಡ್ತಾ ಇರಿ ಅನ್ನು ಇನ್ ವಿದೇಶಿ ಕನ್ನಡ ವ್ಲಾಗ್ಸ್ನ. ಡಿಫ್ರೆಂಟ್ ಡಿಫ್ರೆಂಟ್ ಥೀಮಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಕಂಟೆಂಟಲ್ಲಿ ಮುಂದೆ ಬರ್ತೀನಿ ನಿಮ್ಮ ಹತ್ರ, ಲೈಕ್ ವಿಡಿಯೋಸ್ನ ತೊಗೊಂಡು. ತುಂಬ ತುಂಬ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಇದೇ ಥರ ನಿಮ್ಮ ಪ್ರೋತ್ಸಾಹ, ನಿಮ್ಮ ಸಪೋರ್ಟ್ ನನ್ನ ಮೇಲೆ ಇರಲಿ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು. ಇದೇ ಥರ ವಾಚ್ ಮಾಡ್ತಾ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ, ನಾವು ಮನೆ ಕಟ್ಸಿದಾಗ ನಾವು ಅಲ್ಲಿ ಹೋಗಿ ಒಂದು ಐಡಿಯಾ ತೊಗೊಂಡ್ವಿ ಯಾವ ಥರ ನಾವು ಲೈಕ್ ಯಾವ ಥರ ಸೆಟಪ್ ಮಾಡ್ಬೋದು ಮನೇನ, ಯಾವ ಥರ ಡೆಕೋರೇಷನ್ ಮಾಡ್ಬೋದು ಅಂತ. ಈ ನ್ಯೂ ಹೋಮ್ ಬಿಲ್ಡರ್ಸ್ ಅಂದರೆ ಹೊಸದಾಗಿ ಮನೆ ಕಟ್ಸೋರು, ಏನೂ ಐಡಿಯಾ ಇಲ್ಲದೆ ಇರೋರು, ಅವರೆಲ್ಲ ಹೋಗಿ ಒಂದು ಸಾರಿ ವಿಸಿಟ್ ಮಾಡಿ ಅಲ್ಲಿ, ಆವಾಗ ನಿಮಗೆ ಐಡಿಯಾ ಬರುತ್ತೆ ಲೈಕ್ ಯಾವ ಥರ ಮಾಡ್ಬೋದು ಅಂತ. ಸೊ ನನ್ನ ಸಜೆಷನ್ ಏನಂದರೆ, ಅಲ್ಲಿ ಹೋಗಿ ಒಂದು ಸಾರಿ ವಿಸಿಟ್ ಮಾಡಿದ್ರೆ ನಿಮಗೆ ಐಡಿಯಾ ಸಿಗುತ್ತೆ ಅಂತ. ಅಲ್ಲಿ ಹೋಗಿ ನಾನು ನಿಮಗೆ ತೋರಿಸ್ತೀನಿ ಯಾವ್ಯಾವ ಥರ ಸೆಟಪ್ ಮಾಡಿರ್ತಾರೆ, ಯಾವ್ಯಾವ ಥರ ಸ್ಯಾಂಪಲ್ ಕಿಚನ್ ಸೆಟಪ್ಪು, ಸ್ಯಾಂಪಲ್ ಬೆಡ್ರೂಮ್ ಸೆಟಪ್, ಲೈಕ್ ಯಾವ್ಯಾವ ಥರ ಮನೆ ಮುಂದೆಗಡೆ ನೀವು ಸೆಟಪ್ ಮಾಡ್ಬೋದು ಅಂತ ಎಲ್ಲ ಅಲ್ಲಿ ಸ್ಯಾಂಪಲ್ ಆಗಿ ನಿಮಗೆ ಡಿಸ್ಪ್ಲೇ ಮಾಡಿರ್ತಾರೆ. ಅಲ್ಲಿ ಡಿಸ್ಪ್ಲೇ ಕಿಚನ್ಸ್ ಥರ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ, ಮತ್ತು ತುಂಬ ಐಡಿಯಾಸ್ ಸಿಗುತ್ತೆ ನಿಮಗೆ. ನೋಡೋಣ, ಅಲ್ಲಿ ನಿಮಗೆ ವಿಡಿಯೋಸ್ ಮಾಡಿ ತೋರಿಸ್ತೀನಿ ಯಾವ್ಯಾವ ಥರ ನಾನು ಕವರ್ ಮಾಡ್ಬೋದು ಅಂತ ನಿಮಗೆ. ಅಲ್ಲಿ ಹೋಗಿ ಕವರ್ ಮಾಡಿ ತೋರಿಸ್ತೀನಿ. ಸಿ ಯು ದೆನ್, ಬಾಯ್. ಹೋಗಿರೋ ಐಕಿಯ ಬಂದು ಸ್ಪ್ರಿಂಗ್ವೇಲಲ್ಲಿ ಇರೋ ಐಕಿಯ, ಒಂದು ರಿಚ್ಮಂಡಲ್ಲೂ ಒಂದಿದೆ. ಸೊ ಇದು ಟೈಮಿಂಗ್ಸ್ ಬಂದು ಮಂಡೇ ಟು ಸ್ಯಾಟರ್ಡೆ 10-9 ಗಂಟೆ, ಮತ್ತು ಸಂಡೇ ಬಂದು 10-7 ಗಂಟೆ ಮಾತ್ರ. ಈ ಥರ 25 ಕಿಲೋಮೀಟ್ರು, ನಮ್ಮನೆಯಿಂದ 25 ಕಿಲೋಮೀಟ್ರ್ ಆಗುತ್ತೆ ಈ ಸ್ಪ್ರಿಂಗ್ವೇಲ್ ಐಕಿಯಾಗೆ. 25 ಕಿಲೋಮೀಟ್ರು ಜರ್ನಿ ಮಾಡಿನೂ ನಮಗೆ ಇಲ್ಲಿ ನೋಡಲಿಕ್ಕೆ ತುಂಬ ವೆರೈಟೀಸ್ ಆಫ್ ಐಡಿಯಾಸ್ ಸಿಗುತ್ತೆ, ಮತ್ತು ಇಲ್ಲಿರೋ ಐಟಮ್ ಸಿಗೋವಂಥ ಐಟಮು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಅಲ್ಲಿ ಹೋಗಿ ನೋಡಿದವ್ರಿಗೆ ತುಂಬಾ ಐಡಿಯಾಸು ಸಿಗುತ್ತೆ. ಈ ಪಾರ್ಕಿಂಗ್ ಬಗ್ಗೆ ಹೇಳಬೇಕು ಅಂದರೆ, ಆಲ್ಫಬೆಟ್ಸ್ ಪ್ರಕಾರ ಪಾರ್ಕಿಂಗ್ ಇರುತ್ತೆ. ಒಂದು ಲಾಟ್ಗೆ ಒಂದು ಆಲ್ಫಬೆಟ್ ಕೊಟ್ಟಿರ್ತಾರೆ, ನೀವು ತಿರ್ಗಾ ಆಲ್ಫಬೆಟ್ನ ರಿಮೆಂಬರ್ ಇಟ್ಕೊಂಡು ನೀವು ತಿರ್ಗಾ ನೀವು ಕಾರ್ ಪಾರ್ಕಿಂಗ್ಗೆ ಬಂದು ನೀವು ಕಾರ್ನ ಪಿಕ್ ಮಾಡ್ಬೋದು. ಆ ಥರ ಫೆಸಿಲಿಟಿ ಇರುತ್ತೆ. ಇವಾಗ ಕೋವಿಡ್ ಇರೋದ್ರಿಂದ ಸ್ವಲ್ಪ ರಿಸ್ಟ್ರಿಕ್ಷನ್ ಮಾಡಿದ್ದಾರೆ, ಅಂದರೆ ಮೇಲ್ಗಡೆ ನಿಮಗೆ ಹೋಗ್ತಾ ಹೋಗ್ತಾ ವಿಡಿಯೋ ನೋಡಿದ್ರೆ ತೋರಿಸ್ತೀನಿ ನಿಮಗೆ. ಮೇಲ್ಗಡೆ ಫುಡ್ಡು ಅದೆಲ್ಲನೂ ತುಂಬ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಅದನ್ನು ನೋಡ್ತಾ ಇರಿ ಕೊನೆವರೆಗೂ. ಇದೇ ಥರ ನಿಮಗೆ ಅರ್ಥ ಆಗುತ್ತೆ ಯಾವ ಥರ ಇಲ್ಲಿ ಆಲ್ಫಬೆಟ್ ಅಂತ ಹೇಳಿದ್ನಲ್ಲ, ಇದೇ ಥರ ಆಲ್ಫಬೆಟ್ಸು ಎಲ್ಲ ಫೆಸಿಲಿಟಿ ಇರುತ್ತೆ. ಇದು ಎಂಟ್ರಿ ಆಗೋದು ಐಕಿಯಾಗೆ. ಈ ಎಂಟ್ರಿ ಆಗಿ ನಿಮಗೆ ಐಕಿಯಾ ಯಾವ ಥರ ಕಾಣಿಸುತ್ತೆ ಅಂತ ನಿಮ್ಗೆ ತೋರಿಸ್ತಾ ಇರ್ತೀನಿ. ಇದೇ ಥರ ನೋಡ್ತಾ ಇರಿ.
ಹೇಳಬೇಕು ಅಂದರೆ ನಿಮಗೆ ಮ್ಯಾಪ್ ಕೂಡ ಸಿಗುತ್ತೆ ಆ ಶೋರೂಮ್ನ ಫುಲ್ಲು ನೀವು ಸರೌಂಡಿಂಗ್ ಎಲ್ಲನೂ. ಮತ್ತು ಇದು ಒಂದು ಪಾಕೆಟ್ ಸೈಜ್ ಶಾಪಿಂಗ್ ಬಡಿ ಅಂತ. ನೀವು ಏನೇನು ಪ್ರಾಡಕ್ಟ್ ತೊಗೊತೀರಾ ಅದನ್ನು ನೀವು ಮಾರ್ಕ್ ಮಾಡಲಿಕ್ಕೆ ಅಲ್ಲಿ ಪೆನ್ಸಿಲ್ ಕೂಡ ಇಟ್ಟಿರ್ತಾರೆ, ಮತ್ತು ಮೆಜರಿಂಗ್ ಟೇಪ್ ಕೂಡ ಇಟ್ಟಿರ್ತಾರೆ. ಆ ಮೆಜರಿಂಗ್ ಟೇಪಲ್ಲಿ ನಿಮಗೆ ಯಾವ ಸೈಜ್ ಬೇಕು ಅಂತ ಎಲ್ಲ ನೀವು ಮೆಜರ್ ಮಾಡಿಕೊಂಡು ಅಲ್ಲಿ ನೀವು ಆ ಶೀಟಲ್ಲಿ ನೀವು ಬರ್ಕೊಂಡು ಎಂಡ್ವರೆಗೂ ಈ ವಿಡಿಯೋ ನೋಡಿದಾಗ ನಿಮಗೆ ಐಡಿಯಾ ಸಿಗುತ್ತೆ ಯಾವ ಥರ ಇದು ವರ್ಕ್ ಆಗುತ್ತೆ ಅಂತ. ಇದೇ ಥರ ನೋಡ್ತಾ ಇರಿ. ಇನ್ನೇನಂದರೆ ಈ ಒಂದೊಂದು ಲಾಟ್ಗೆ ಒಂದೊಂದು ಐಟಮ್, ಅಂದರೆ ಒಂದು ಐಟಮ್ ಅಂದರೆ ಈಗ ಎಕ್ಸಾಂಪಲ್ ನಾವು ಸೋಫಾ ತೊಗೊಂಡ್ರೆ, ಸೋಫಾ ಬೆಡ್ಸ್ ಅಂತ ತೊಗೊಂಡ್ರೆ ಒಂದು ಫುಲ್ಲು ಲಾಟ್ ಬಂದು ಫುಲ್ಲು ವೆರೈಟೀಸ್ ಆಫ್ ಸೋಫಾಸ್, ವೆರೈಟೀಸ್ ಆಫ್ ಬೆಡ್ಸ್ ಆ ಥರನೇ ಇರುತ್ತೆ. ಇನ್ನೊಂದು ಲಾಟ್ ಅಂದರೆ ಇನ್ನೊಂದು ಸೆಕ್ಷನ್ಗೆ ಹೋದಾಗ ನಿಮಗೆ ಬೇರೆ ಐಟಮ್ಸ್ ಅಂದರೆ ಮನೆ ಅಡುಗೆ ಮನೆಗೆ ಬೇಕಾಗಿರೋಂಥ ಐಟಮ್ಸು, ಅಡುಗೆ ಮನೆನ ಯಾವ ಥರ ಸೆಟಪ್ ಮಾಡೋವಂಥ ಐಟಮ್ಸು. ನೀವು ಈ ವಿಡಿಯೋನ ಕೊನೆಯವರೆಗೂ ನೋಡಿದಾಗ ನಿಮಗೆ ಐಡಿಯಾ ಸಿಗುತ್ತೆ ಯಾವ ಈ ಐಕ್ಯ ಯಾವ ಥರ ಇರುತ್ತೆ, ಯಾವ ಥರ ವರ್ಕ್ ಆಗುತ್ತೆ ಅಂತ. ಇಷ್ಟ ಆಗಿದ್ದು ಏನಂದರೆ ಒಂದು ಸೈಡ್ ಫ್ರಿಡ್ಜ್ ಇರುತ್ತೆ, ಇನ್ನೊಂದು ಸೈಡ್ ನೀವು ಗ್ರಾಸರೀಸ್ನ ಇಟ್ಕೋಬೋದು, ಅದ್ರ ಕೆಳಗಡೆ ಬಂದು ಓವನ್ ಇರುತ್ತೆ, ಆಮೇಲೆ ಅದ್ರ ಕೆಳಗಡೆ ಬಂದು ಮೈಕ್ರೋವೇವ್ ಇಟ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಇದನ್ನು ನೀವು ಸೆಟಪ್ ಮಾಡಿದ್ರೆ ಕಿಚನಲ್ಲಿ. ಈಗಿನ ಟ್ರೆಂಡಿ ಹೌಸಸ್ಸಲ್ಲೆಲ್ಲ ಇದೆಲ್ಲ ನೋಡ್ಬೋದು ನೀವು. ಮುಂದೆ ಯಾವ್ಯಾವ ಥರ ಏನೇನು ಟ್ರೆಂಡಿ ಆಗಿರುತ್ತೆ ಅಂತ ನಿಮಗೆ ತೋರಿಸ್ತಾ ಇರ್ತೀನಿ, ನೋಡ್ತಾ ಇರಿ ಇದೇ ಥರ.
ಶೇಡ್ಸ್ ಆಫ್ ಲೈಟ್ ಸಿಗುತ್ತೆ ನಿಮಗೆ ಕಲರಲ್ಲಿ, ಮತ್ತು ಡಿಮ್ ಲೈಟ್, ಮತ್ತು ಶ್ಯಾಡೋ ಲೈಟ್ಸ್, ತುಂಬ ವೆರೈಟೀಸಲ್ಲಿ ಲೈಟ್ಸ್ ನೀವು ಆಪ್ರೇಟ್ ಮಾಡ್ಬೋದು. ಅಲ್ಲಿ ನೀವು ಆಪ್ರೇಟಿಂಗ್ ಇಟ್ಟಿರ್ತಾರೆ, ನೀವು ಪ್ರೆಸ್ ಮಾಡಿ ನಿಮಗೆ ಯಾವ ಥರ ಬೇಕು ಅಂತ ನೀವು ಸೆಲೆಕ್ಟ್ ಮಾಡ್ಕೊಂಡು ಬರ್ಕೊಂಡು ನೀವು ತಗೋಬೋದು. ಇದೇನಂದರೆ ನಿಮಗೆ ನಿಮ್ಮ ಮನೆಯಲ್ಲಿ ನಿಮಗೆ ಯಾವ ಸೈಜ್ ಬೇಕು ಅಂದರೆ ಯಾವ ಸೈಜಲ್ಲಿ ನೀವು ಡೆಕೋರೇಷನ್ ಮಾಡಬೇಕು. ಇವಾಗ ನಿಮಗೆ ನಿಮ್ಮ ಮನೆಯಲ್ಲಿ ಇಷ್ಟೇ ಸ್ಪಾಟ್ ಇರೋದು, ಇಷ್ಟೇ ಸೈಜ್ ಆಫ್ ಸ್ಪಾಟ್ ಇರೋದು ಅಂತ ಅಂದ್ಕೊಂಡ್ರೆ ನೀವು ಅಷ್ಟು ಸೈಜಲ್ಲಿ ನೀವು ಅಲ್ಲಿ ಆ ಸಿಸ್ಟಮಲ್ಲಿ ನೀವು ಡಿಸೈನ್ ಮಾಡಿ ಈ ಯಾವ ಥರ ಕಾಣಿಸುತ್ತೆ ಅಂದರೆ ಆ ಸ್ಪಾಟಿಗೆ ಚೆನ್ನಾಗಿ ಕಾಣಿಸುತ್ತಾ ಇದು ಅಂತ ನೀವು ಡಿಸೈನ್ ಮಾಡಿಕೊಂಡು ನೀವೇ ನಿಮ್ಮ ಪ್ರಕಾರ ನಿಮ್ಮ ಮನೆಯಲ್ಲಿ ಯಾವ ಎಷ್ಟು ಜಾಗ ಇರುತ್ತೆ ಅಷ್ಟು ಜಾಗಕ್ಕೆ ನಿಮಗೆ ಯಾವ ಸೈಜಲ್ಲಿ ಬೇಕು ಅಂತಲೇ ನೀವು ಡಿಸೈನ್ ಮಾಡಿಕೊಂಡು ಇಲ್ಲಿ ತೊಗೋಬೋದು. ಆ ಫೆಸಿಲಿಟಿ ಕೂಡ ಇಲ್ಲಿ ಮಾಡಿದ್ದಾರೆ. ಇವಾಗ ತುಂಬ ಆನ್ಲೈನ್ ಶಾಪಿಂಗ್ ಕೂಡ ಆಗುತ್ತೆ ಇಲ್ಲಿ. ನೀವು ಅಲ್ಲಿ ಹೋಗಿ ತೊಗೋಬೇಕು ಅಂತ ಏನೂ ಇಲ್ಲ, ನೀವು ಆನ್ಲೈನಲ್ಲೇ ಪರ್ಚೇಸ್ ಮಾಡಿ ಕ್ಲಿಕ್ ಆ್ಯಂಡ್ ಕಲೆಕ್ಟ್ ಆ ಥರನೂ ನೀವು ಅಲ್ಲಿ ಹೋಗಿ ಕಲೆಕ್ಟ್ ಮಾಡ್ಕೋಬೋದು. ಇಲ್ಲಾಂದರೆ ಪೋಸ್ಟೇಜಿಂದ, ಪೋಸ್ಟೇಜ್ ಚಾರ್ಜ್ ಆಗುತ್ತೆ ಅಷ್ಟೇ, ಪೋಸ್ಟೇಜ್ ಮುಖಾಂತರ ಬೇಕಾದರೂ ನೀವು ತೊಗೊಂಬರ್ಬೋದು. ಇಲ್ಲಿ ಎಲ್ಲ ಐಟಮ್ಗೂ ಎಲ್ಲ ಇದಕ್ಕೂ ನಿಮಗೆ ಅಲ್ಲಿ ಟ್ಯಾಕ್ಸ್ ಹಾಕಿರ್ತಾರೆ, ಇಷ್ಟು ಚಾರ್ಜ್ ಅಂತ ಅದರಲ್ಲಿ ಟ್ಯಾಕ್ಸ್ ಬಂದಿರುತ್ತೆ. ಮುಂದೆ ನಾವು ಯಾವುದು ಐಟಮ್ಸ್ನ ತೊಗೊಂಡ್ವಿ ಅಂತ ನಿಮಗೆ ತೋರಿಸ್ತೀನಿ. ಅಲ್ಲಿ ಅರುಣ್ ಕ್ಲಿಕ್ ಮಾಡ್ತಾಯಿದ್ರು, ಅದನ್ನೇ ನಾವು ತೊಗೊಂಡಿದ್ದು. ಏನಕ್ಕೆ ಅಂದರೆ ಅರುಣ್ದು 3D ಪ್ರಿಂಟಿಂಗ್ದು ಐಟಮ್ಸ್ ಎಲ್ಲ ಅದರಲ್ಲಿ ಇಡಬೇಕು, ಅಂದರೆ ಫಿನಿಶ್ಡ್ ಐಟಮ್ಸ್ ಅಂದರೆ ಅದನ್ನೆಲ್ಲ ನಿಮಗೆ ಇನ್ನೊಂದು ವಿಡಿಯೋ ಮಾಡಿ ತೋರಿಸ್ತೀನಿ. ಫಿನಿಶ್ಡ್ ಐಟಮ್ಸ್ ಎಲ್ಲ ಯಾವ ಥರ ಅದರಲ್ಲಿ ಡೆಕೋರೇಷನ್ ಮಾಡ್ಬೋದು ಅಂತ. ಈ ಥರ ಕಿಚನ್ ಸೆಟಪ್ ನೋಡಿ ತುಂಬಾ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಎಲ್ಲ ಥರ ಫೆಸಿಲಿಟಿ ಇರೋವಂಥ ಕಿಚನ್ ಯಾವ ಥರ ಕಾಣಿಸುತ್ತೆ ಅಂತ ನಿಮಗೆ ತೋರಿಸ್ತಾ ಇರ್ತೀನಿ. ಸೆಕ್ಷನ್ ಬಂದು ಸೆಗ್ರಿಗೇಷನ್ ವಾರ್ಡ್ರೋಬ್ಸ್ ಅಂತ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೀವು ಈ ಥರ ಆರ್ಗನೈಸ್ ಮಾಡಿಕೊಂಡ್ರೆ ನಿಮ್ಮ ವಾರ್ಡ್ರೋಬ್ಸ್. ಬಂದು ವಾರ್ಡ್ರೋಬ್ಸಲ್ಲಿ ನೀವೇನೇನು ಇಟ್ಕೋಬೋದು, ಲೈಕ್ ಆರ್ನಮೆಂಟ್ಸ್ ಅಂದರೆ ಒಡವೆಗಳು, ಸ್ಕಾರ್ಫ್ಸ್, ಮತ್ತು ಬೆಲ್ಟ್ಸ್, ಮತ್ತು ವಾಚಸ್, ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೂಡ ನೀವು ಚೆನ್ನಾಗಿ ಆರ್ಗನೈಸ್ ಮಾಡಿಕೊಂಡ್ರೆ. ಅರ್ಜೆಂಟಿಗೆ ಬೇಕಾಗಿದ್ದರೆ ನೀವು ತಕ್ಷಣ ತೊಗೊಂಡು ಹಾಕ್ಕೋಬೋದು. ಆ ಥರ ನೀವು ಚೆನ್ನಾಗಿ ಆರ್ಗನೈಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ನೋಡಿ ಕಲಿಯುವಂಥ ಎಕ್ಸಾಂಪಲ್ಸ್ ತುಂಬಾ ಇಲ್ಲಿ ಇಟ್ಟಿರ್ತಾರೆ. ಅಂದರೆ ನೀವು ಇದೇ ಥರ ಬೇಕಾದ್ರೆ ನೀವು ತೊಗೊಂಡೋಗಿ ನೀವು ಸೆಟಪ್ ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ನೀವು ಆರ್ಗನೈಸ್ ಮಾಡ್ಕೋಬೋದು. ಎಲ್ಲ ಐಟಮ್ಸ್ನೆಲ್ಲ ಇಟ್ಕೊಂಡು ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ. ಈ ಐಕಿಯ ವಿಡಿಯೋ ಬಂದು ಇದು ಪಾರ್ಟ್ 1, ಮತ್ತು ಪಾರ್ಟ್ 2 ಬೇಗ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸ ವ್ಯೂವರ್ಸ್ ಯಾರಾದರೂ ನೋಡ್ತಾ ಇದ್ರೆ ದಯವಿಟ್ಟು ಅನು ಇನ್ ವಿದೇಶಿ ಕನ್ನಡ ವ್ಲಾಗ್ಸ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ. ಈ ವಿಡಿಯೋಸ್ನೆಲ್ಲ ನೋಡ್ತಾ ಇರೋವಂಥ ಎಲ್ಲ ಸಬ್ಸ್ಕ್ರೈಬರ್ಸ್ಗೆ, ಎಲ್ಲ ವ್ಯೂವರ್ಸ್ಗೂ ತುಂಬ ಧನ್ಯವಾದ. ಇದೇ ಥರ ನೋಡ್ತಾ ಇರಿ ನಮ್ಮ ವಿಡಿಯೋಸ್ನ.